ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ ಇವತ್ತೊಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಸಣ್ಣ ವಿಡಿಯೋ ಆದರೂ ಸಾಕಷ್ಟು ವಿಷಯಗಳು ಇದರಲ್ಲಿ ಇದೆ ಸುಮಾರು ಜನಕ್ಕೆ ಸಾಕಷ್ಟು ಕನ್ಫ್ಯೂಷನ್ ಇತ್ತು ಆ ಕನ್ಫ್ಯೂಷನ್ ಅನ್ನು ಇವತ್ತು ಕ್ಲಿಯರ್ ಮಾಡೋಣ ಹಾಗೆ ಬಿಗಿನರ್ಸ್ ಇರಬಹುದು ಹಾಗೆ ನಾನು ಕೂಡ ಬೇಕಿಂಗ್ ಕಲಿತಾಗ ಎಷ್ಟು ವಿಷಯಗಳು ನನಗೆ ಗೊತ್ತೇ ಇರಲಿಲ್ಲ ಮಾಡ್ತಾ ಮಾಡ್ತಾ ಕಲಿತಾ ಕಲಿತಾ ನನಗೂ ಪ್ರಾಕ್ಟೀಸ್ ಆಗ್ತಾ ಹೋಯ್ತು ಇವಾಗ ನಾನು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ ಮೇಲೆ ಈ ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದೀನಿ ಇವತ್ತಿನ ವಿಷಯ ಏನಂತಂದ್ರೆ ಅದಕ್ಕೂ ಮುಂಚೆ ಹೊಸಬರನ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಒಂದು ಸ್ಮಾಲ್ ವಿಡಿಯೋ ಆಗಿದ್ರು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದ್ರು ಕೂಡ ಇದೊಂದು ಬ್ಲಾಗ್ ಚಾನೆಲ್ ಡೈಲಿ ಲೈಫ್ ಚಾನೆಲ್ ಹಾಗೆ ಕುಕಿಂಗ್ ಇರಬಹುದು ಪ್ರತಿಯೊಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿರ್ತೀನಿ ಡಿಐವೈ ಹಾಗೆ ಸಾಕಷ್ಟು ವಿಷಯಗಳು ಶೇರ್ ಮಾಡ್ತಿರ್ತೀನಿ ಸೋ ಪ್ಲೀಸ್ ಯಾರು ಹೊಸಬರನ್ನ ನೋಡ್ತಾ ಇದ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನೋಡ್ಕೊಂಡು ಬರೋಣ ಸೊ ಇವತ್ತು ನಾವು ಮಾಡ್ತಾ ಇರುವಂತ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ ಸುಮಾರು ಜನಕ್ಕೆ ಬೇಕಿಂಗ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಹಾಗೆ ಬೇಕಿಂಗ್ ಮಾಡುವಾಗ ಹೇಗೆಲ್ಲ ಬೇಕ್ ಮಾಡಬೇಕು ಅಥವಾ ಏನೇನು ಉಪಯೋಗಿಸಬೇಕು ಎಷ್ಟೆಷ್ಟು ಉಪಯೋಗಿಸಬೇಕು ಅಂತ ಅನ್ನೋದು ಸಾಕಷ್ಟು ಜನಕ್ಕೆ ಅನುಮಾನ ಇರುತ್ತೆ ಬೇಕರಿ ತರನ ತಿಂಡಿಗಳನ್ನ ನಾವು ಮನೆಯಲ್ಲಿ ಈಸಿಯಾಗಿ ಏನೋ ಒಂದು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೇಕು ಅಂತ ನಾವು ಟ್ರೈ ಮಾಡಿದಾಗ ಓಟಿಜಿ ಇರ್ಬೋದು ಮೈಕ್ರೋವೇವ್ ಇರ್ಬೋದು ಪ್ರತಿಯೊಂದನ್ನು ಮನೆಯಲ್ಲಿ ಇಟ್ಕೊಂಡೇ ಇರ್ತೀವಿ ಸೊ ಆ ಒಂದು ಬೇಕಿಂಗ್ ಅನ್ನು ಬಳಸುವಾಗ ನಾವು ಬಳಸುವಂಥ ಪದಾರ್ಥಗಳನ್ನು ಕೂಡ ಇಷ್ಟೇ ಹಾಕಬೇಕು ಅಂತ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ ಇವತ್ತಿನ ದಿನ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಇದೆರಡರ ಒಂದು ಡಿಫ್ರೆನ್ಸ್ ಹಾಗೆ ಇದೆರಡನ್ನ ಯಾತಕ್ಕೋಸ್ಕರ ಉಪಯೋಗಿಸ್ಬೇಕು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಎಷ್ಟೆಷ್ಟು ಉಪಯೋಗಿಸ್ಬೇಕು ಅಂತನ್ನೋದನ್ನು ನೋಡ್ಕೊಂಬರೋಣ ಹಾಗೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಅಲ್ಲದೆ ನಾವು ಈ ಒಂದು ಕುಕಿಂಗ್ ಟೈಮಲ್ಲಿ ಇದೆರಡೂ ಇಲ್ಲ ಅಂತಂದಾಗ ಬೇರೆ ಏನನ್ನು ನಾವು ಸಬ್ಸ್ಟಿಟ್ಯೂಟ್ ಆಗಿ ಉಪಯೋಗಿಸ್ಕೋಬೋದು ಅಂತನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ಬನ್ನಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾದ್ರ ಬಗ್ಗೆ ಇವತ್ತು ವಿಷಯಗಳನ್ನ ತಿಳ್ಕೊಳ್ಳೋಣ ಇಲ್ಲಿ ನಾನು ಉಪಯೋಗಿಸಿರುವಂಥದ್ದು ಬೇರೆ ಇದರಲ್ಲಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾದಲ್ಲಿ ಸಾಕಷ್ಟು ಏನು ಬ್ರ್ಯಾಂಡ್ಗಳಲ್ಲಿ ಕೂಡ ಸಿಗುತ್ತೆ ನಾನು ಇಲ್ಲಿ ತಂದಿರೋದು ಒಂದು ಕ್ವಾಲಿಟಿ ಮತ್ತು ಇನ್ನೊಂದು SLV ಅಂತ ಇದೆ ಆದರೆ ಎರಡೂ ಕೂಡ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ನಮಗೆ ಬೇರೆ ಬೇರೆ ಕಂಪನಿನಲ್ಲಿ ಕೂಡ ಸಿಗುತ್ತೆ ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲೇ ಸಿಗುತ್ತೆ ಯಾವುದನ್ನೇ ಉಪಯೋಗಿಸ್ಕೊಳ್ಳುವಾಗ ನಾವು ಇದನ್ನು ಏನು ಉಪಯೋಗಿಸಿದ ಮೇಲೆ ಆದಷ್ಟು ಇದನ್ನು ಫ್ರಿಡ್ಜಲ್ಲಿ ಅಥವಾ ಫ್ರೀಸರ್ ಪಾಟಲ್ಲಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಹೊರಗಡೆ ಇಡೋದ್ರಿಂದ ಬೇಕಿಂಗ್ ಪೌಡರ್ ತುಂಬ ದಿನ ಇಡ್ಲಿಕ್ಕೆ ಸಾಧ್ಯ ಆಗಲ್ಲ ಬೇಕಿಂಗ್ ಪೌಡರ್ ಬೇಗನೆ ಹಾಳಾಗುತ್ತೆ ಸೊ ಇದೆರಡರ ಡಿಫ್ರೆನ್ಸ್ ಹೇಗೆ ನಾವು ಇದನ್ನು ಉಪಯೋಗಿಸುವಂಥ ವಿಧಾನ ಹೇಗೆ ಬೇಕಿಂಗ್ ಪೌಡರಲ್ಲಿ ಏನೆಲ್ಲ ಅಂಶಗಳಿದೆ ಬೇಕಿಂಗ್ ಸೋಡಾದಲ್ಲಿ ಏನು ಅಂಶ ಇದೆ ಇದೆರಡು ಯಾವ ರೀತಿ ನಮಗೆ ರಿಯಾಕ್ಷನ್ ಉಂಟು ಮಾಡುತ್ತೆ ಅಡುಗೆಗಳಲ್ಲಿ ಅಂತನ್ನೋದನ್ನು ಕೂಡ ನೋಡ್ಕೊಂಬರೋಣ ಮೊದಲನೇದಾಗಿ ಸೋಡಾ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಈ ಸೋಡಾನ ಅಡುಗೆಗಳಲ್ಲಿ ಬಳಸುವಾಗ ಎಷ್ಟು ಬಳಸಬೇಕು ಯಾವ್ಯಾವ ಅಡುಗೆಗಳಲ್ಲಿ ಬಳಸಬೇಕು ಅಂತ ಕೂಡ ಗಮನ ಹರಿಸ್ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಆದರೂ ನಾವು ಮಾಡಿರುವಂಥ ಅಡುಗೆ ಪೂರ್ತಿಯಾಗಿ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಇದರಲ್ಲಿ ಹುಳಿ ಅಂಶ ಹೆಚ್ಚಾಗಿರೋದ್ರಿಂದ ನಾವು ಹೆಚ್ಚಾಗಿ ಇದನ್ನು ಇನ್ಸ್ಟಂಟ್ ಅಡುಗೆಗಳಿಗೆ ದಿಢೀರಾಗಿ ಯಾವುದಾದ್ರೂ ಅಡುಗೆಗಳನ್ನ ಮಾಡಬೇಕು ಅಂತಂದಾಗ ಇದನ್ನು ಉಪಯೋಗಿಸ್ಕೋಬೋದು ಆದರೆ ಇದರ ಪ್ರಮಾಣ ಕೂಡ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕು ಬೇಕಿಂಗ್ ಸೋಡಾ ಆದಷ್ಟು ನಾವೇನು ಹೇಳ್ತೀವಿ ಚಿಟಿಕೆಯಷ್ಟು ಮಾತ್ರ ಹಾಕ್ಕೊಳ್ಳಿ ಅಂತೀವಿ ಬೋಂಡಾ ಬಜ್ಜಿ ಈ ಥರದನ್ನ ಮಾಡಬೇಕಾದ್ರೆ ಒಂದು ಚಿಟಿಕೆ ಮಾತ್ರ ಹಾಕ್ಕೋಬೇಕು ಚಿಟಿಕೆಗಿಂತಲೂ ಜಾಸ್ತಿ ಆದರೆ ಎಣ್ಣೆ ಹೀರುತ್ತೆ ಈ ಬೇಕಿಂಗ್ ಸೋಡಾನ ನಾವು ಎಷ್ಟೋ ಅಡುಗೆಗಳಲ್ಲಿ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಪ್ರತಿದಿನ ಮಾಡೋ ಪ್ರತಿದಿನ ಇದನ್ನು ಅಡುಗೆಗಳಲ್ಲಿ ಬಳಸೋದು ಅಷ್ಟು ಒಳ್ಳೆಯದಲ್ಲ ಸಾಧಾರಣವಾಗಿ ಇನ್ಸ್ಟೆಂಟ್ ಆಗಿ ನಾವೇನಾದ್ರು ಅಡುಗೆಗಳನ್ನ ಮಾಡ್ಕೋಬೇಕು ಅಂತಂದಾಗ ಬೇಕಿಂಗ್ ಸೋಡಾನ ಬಳಸ್ಕೋಬೋದು ಆದರೆ ಅದರ ಪ್ರಮಾಣ ಒಂದು ಚಿಟಿಕೆಗಿಂತಲೂ ಮೀರಿರಬಾರ್ದು ಹಾಗೆ ಇದನ್ನು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಕುಕಿಂಗ್ ಸೋಡಾ ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ಕೂಡ ಕರೀತಾರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ತುಂಬ ಕಡಿಮೆ ಬೆಲೆ ಕೂಡ ಸಿಗುತ್ತೆ ಬೇಕಿಂಗ್ ಸೋಡಾ ಅಂದ್ರೇನು ಬೇಕಿಂಗ್ ಪೌಡರ್ ಅಂತಂದ್ರೇನು ಅಂತ ಫಸ್ಟ್ ನೋಡೋಣ ಬೇಕಿಂಗ್ ಸೋಡಾ ಅಂತಂದ್ರೆ ನಾವು ಚಿಕ್ಕವರೆಲ್ಲ ಓದ್ಕೊಂಬಂದಿರ್ತೀವಿ ಬೇಕಿಂಗ್ ಸೋಡಾ ಅಂತಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ ಬೇಕಿಂಗ್ ಪೌಡರ್ ಅಂತಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ ಪ್ಲಸ್ ಏನು ಕಾರ್ನ್ ಸ್ಟಾರ್ಚ್ ಬೇಕಿಂಗ್ ಪೌಡರ್ ಅಲ್ಲಿ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ನ ಮಿಕ್ಸ್ ಮಾಡಿರ್ತಾರೆ ಸೊ ಅದು ನಮಗೆ ಕೈಯಲ್ಲಿ ಮುಟ್ಟಿದಾಗ ಸ್ವಲ್ಪ ನೈಸ್ ನೈಸ್ ಅನ್ಸುತ್ತೆ ಸ್ವಲ್ಪ ಕೈಗೆಲ್ಲ ಅಂಟುತ್ತೆ ಸೊ ಏನು ಬೇಕಿಂಗ್ ಸೋಡಾ ಅಂತ ಅನ್ನೋದು ಸ್ವಲ್ಪ ತರಿತರಿಯಾಗಿರುತ್ತೆ ಇದೆರಡನ್ನ ನಾವು ಮುಟ್ಟಿದಾಗ ಡಿಫ್ರೆನ್ಸ್ ಗೊತ್ತಾಗೋದು ಸೊ ನಾವೆರಡೂ ಒಂದೇ ಬಾಟ್ಲಲ್ಲಿ ಒಂದೇ ತರ ಬಾಟ್ಲಲ್ಲಿ ಹಾಕಿರ್ತೀವಿ ಅದರ ಡಿಫ್ರೆನ್ಸ್ ನಮಗೆ ಅಷ್ಟು ಸತಿ ಕೆಲವು ಸತಿ ಗೊತ್ತಾಗೋದೇ ಇಲ್ಲ ಯಾವ್ದು ಸೋಡಾ ಯಾವುದು ಏನು ಬೇಕಿಂಗ್ ಪೌಡರ್ ಅಂತ ಮುಟ್ಟಿದಾಗ ನಮಗೆ ಫಸ್ಟು ಸ್ವಲ್ಪ ತರಿತರಿಯಾಗಿ ಸಿಕ್ಕಿದ್ರೆ ಅದು ಸೋಡಾ ಸ್ವಲ್ಪ ಹಿಟ್ಟಿಟ್ಟಂಗೆ ಸಿಕ್ಕಿದ್ರೆ ಅದು ಬೇಕಿಂಗ್ ಪೌಡರ್ ಯಾಕಂದ್ರೆ ಅದರಲ್ಲಿ ಕಾರ್ನ್ ಸ್ಟಾರ್ಚ್ ಅಥವಾ ಕಾರ್ನ್ ಫ್ಲವರ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಸೊ ಇದಿಷ್ಟು ಇದೆರಡು ಡಿಫ್ರೆನ್ಸ್ ನ ನಾವು ಮುಟ್ಟೋದ್ರ ಮೂಲಕ ಹೇಗೆ ತಿಳ್ಕೋಬಹುದು ಅಂತ ಯೂಶಲಿ ಬೇಕಿಂಗ್ ಸೋಡಾ ನಾವು ಇನ್ಸ್ಟೆಂಟ್ ಕುಕಿಂಗ್ಗೆ ಅಂದ್ರೆ ದಿಢೀರಾಗಿ ಯಾವ್ದಾರ ಅಡುಗೆಗಳನ್ನ ಮಾಡ್ತಾ ಇದ್ರೆ ಆ ಕೂಡಲೇ ಮಾಡುವಂತ ಅಡುಗೆಗಳಿಗೆ ಹಾಕೋಬಹುದು
ಫಾರ್ ಎಕ್ಸಾಂಪಲ್ ಇವಾಗ ಇಡ್ಲಿ ಏನಾದರೂ ಸ್ಮೂತಾಗಿ ಸಾಫ್ಟಾಗಿ ಬರಬೇಕು ಅಂತಂದರೆ ಇಡ್ಲಿಗೆ, ದೋಸೆಗೆ, ಹಾಗೆ ಏನು ಬಜ್ಜಿ, ಬೋಂಡ, ಡೋಕ್ಲ ಇಂಥ ಅಡುಗೆಗಳಿಗೆ ಸೋಡಾ ಹಾಕೋಬೋದು. ಆದರೆ ಅದರ ಪ್ರಮಾಣ ಆದಷ್ಟು ಕಡಿಮೆ ಇರಬೇಕು. ಹಾಗೆ ಇನ್ಸ್ಟಂಟಾಗಿ ಮಾಡುವಂಥ ಅಡುಗೆಗಳಿಗೆ ಅಂದರೆ ಅವಾಗಷ್ಟೇ ಮಾಡಬೇಕು, ಅವಾಗಲೇ ಖಾಲಿ ಮಾಡಬೇಕು ಅಂದರೆ ಉಳಿಸ್ಬಾರ್ದು ಆ ಹಿಟ್ಟನ್ನು, ಆ ರೀತಿ ಮಾಡುವಂಥ ಅಡುಗೆಗಳಿಗೆ ಸೋಡಾನ ಹಾಕಬೇಕು. ಸೋಡಾ ಯಾವಾಗಲೂ ಪ್ರಮಾಣ ಯಾವಾಗಲೂ ಕಡಿಮೆ ಇರಬೇಕು. ಸುಮಾರು ಸತಿ ನಾವೇನಾಗುತ್ತೆ ಚಕ್ಲಿಗೂ ಸೋಡಾ ಹಾಕ್ತೀವಿ, ಯಾಕಂದರೆ ಕ್ರಂಚಿಯಾಗಿ ಬರಲಿ ಅಂತ. ಕೆಲವು ಅಡುಗೆಗೆ ಬಜ್ಜಿ ಬೋಂಡಾಗೆ ಹಾಗೆ ಚಕ್ಲಿ ಇಂಥದಕ್ಕೆ ಕ್ರಿಸ್ಪಿಯಾಗಿ ಬರಲಿ ಅನ್ನೋಕ್ಕೋಸ್ಕರ ಸೋಡಾನ ಸ್ವಲ್ಪ ಹಾಕ್ತಾರೆ. ಸೋಡಾ ಇಂಥ ಅಡುಗೆಗಳಲ್ಲಿ ಚಕ್ಲಿ, ನಿಪ್ಪಟ್ಟು, ಹಾಗೆ ಬಜ್ಜಿ ಬೋಂಡಾ ಇಂಥದಕ್ಕೆ ಏನಾದರೂ ಸೋಡಾ ಜಾಸ್ತಿ ಆಯಿತು ಅಂದರೆ ಎಣ್ಣೆನಲ್ಲಿ ಒಂದು ರೀತಿ ಬಬಲ್ ಬರುತ್ತೆ, ಅಂದರೆ ಉಕ್ಕಿ ಬರೋ ಹಾಗಾಗತ್ತೆ. ಆ ಸೋಡಾ ಪ್ರಮಾಣ ಜಾಸ್ತಿ ಆದರೆ ಮಾತ್ರನೇ ಬಾಣಲಿಯಿಂದ ಕೆಲವು ಸತಿ ಎಣ್ಣೆ ಉಕ್ಕಿ ಹೊರಗಡೆ ಬರೋವಂಥ ಸಾಧ್ಯತೆ ಇರುತ್ತೆ. ಅಡುಗೆನಲ್ಲಿ ಸೋಡಾ ಸ್ವಲ್ಪ ಜಾಸ್ತಿ ಆದ್ರೂ, ಸೊ ಚಕ್ಲಿಗೂ ಕೂಡ ಸೋಡಾ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನಿಮಗೆ ಕ್ರಿಸ್ಪಿಯಾಗಿ ಬರುವಂಥ ಚಕ್ಲಿ ಅಂದರೆ ಕುರುಕುರು ಅಂತನೋ ಬರೋ ಚಕ್ಲಿ ಬೇಗನೆ ಮೆತ್ತಗಾಗೋಗುತ್ತೆ. ಸೊ ಆದಷ್ಟು ಪ್ರಮಾಣದಲ್ಲಿ ಹಾಕುವಂಥ ಪ್ರಮಾಣ ತುಂಬ ಕಡಿಮೆ ಹಾಕಬೇಕು. ಒಂದೇ ಒಂದು ಚಿಟಿಕೆಯಷ್ಟು, ಎರಡು ಚಿಟಿಕೆಯಷ್ಟು ಆ ಥರ ಬಳಸ್ಕೋಬೇಕಾಗುತ್ತೆ. ಬೇಕಿಂಗ್ ಟೈಮಿಗೆ ಕೂಡ ಹಾಕುವಾಗ ಸೋಡಾದ ಕ್ವಾಂಟಿಟಿ ಕಡಿಮೆ ಇರಬೇಕು, ಬೇಕಿಂಗ್ ಪೌಡರ್ದು ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಇದು ಹಾಕುವಂಥ ಪ್ರಮಾಣದ ಗಮನ ಕೂಡ ನಾವು ಹರಿಸ್ಬೇಕಾಗುತ್ತೆ. ಆದಷ್ಟು ಇನ್ಸ್ಟೆಂಟ್ ಅಡುಗೆಗಳಿಗೆ ನಾವು ಇದನ್ನು ಬೇಕಿಂಗ್ ಸೋಡಾನ ಬಳಸ್ಕೋಬೋದು. ಅಷ್ಟೇ ಅಲ್ಲ, ಸೋಡಾ ಹಾಕಿದ ಮೇಲೆ ಯಾವುದೇ ಅಡುಗೆಗಳನ್ನು ತುಂಬ ಹೊತ್ತು ಇಡಬಾರ್ದು. ನಾವು ಫಾರ್ ಎಕ್ಸಾಂಪಲ್ ನೈಟಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ರುಬ್ಬಿ ಇಟ್ಟಿರ್ತೀವಿ, ನೈಟಲ್ಲೇ ಏನಾದ್ರೂ ಉಪ್ಪು ಸೋಡಾ ಎಲ್ಲ ಹಾಕಿದ್ರೆ ನಿಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ತುಂಬಾ ಹುಳಿ ಬಂದ್ಬಿಡುತ್ತೆ. ದೋಸೆ ಹಾಕಕ್ಕೆ ಮುಂಚೆ ಅಥವಾ ಇಡ್ಲಿ ಮಾಡೋದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಚಿಟಿಕೆಯಷ್ಟು ಹಾಕಿ ಮಾಡೋದ್ರಿಂದ ಒಂದು ಸ್ಪಾಂಜಿ ಆಗಿರುವಂಥ ಇಡ್ಲಿ, ಸಾಫ್ಟ್ ಆಗಿರುವಂಥ ಇಡ್ಲಿ ಮಾಡ್ಕೋಬೋದು. ಹಾಗೆ ಇನ್ಸ್ಟೆಂಟ್ ಆಗಿ ಮಾಡುವಂಥ ಅಡುಗೆಗಳಿಗೆ ಮಾತ್ರ ಸೋಡಾನ ಉಪಯೋಗಿಸ್ಕೋಬೇಕು. ಅವಾಗಲೇ ಮಾಡಬೇಕು, ಅವಾಗಲೇ ಇನ್ನು ಕಂಪ್ಲೀಟ್ ಆಗಿ ಖಾಲಿ ಆಗಬೇಕು. ನೀವೇನಾದ್ರೂ ಅದನ್ನು ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟರೆ ಅದು ಅದರ ಟೇಸ್ಟ್ನ ಕಳ್ಕೊಳ್ಳೋದು, ಜೊತೆಗೆ ಹುಳಿ ಜಾಸ್ತಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಬೇಕಿಂಗ್ ಸೋಡಾದ ಒಂದು ಗುಣಗಳು. ಏನಂದರೆ ಹುಳಿ ಅಂಶ ಬೇಗ ನಮಗೆ ಇನ್ಸ್ಟೆಂಟ್ ಆಗಿ ಹುಳಿ ಅಂಶ ಕೊಡುತ್ತೆ, ಸಾಫ್ಟಾಗಿ ಬರೋ ಹಾಗೆ ಮಾಡುತ್ತೆ. ಸೊ ಪ್ರತಿದಿನದ ಅಡುಗೆಗಳಲ್ಲಿ ನಾವು ಬೇಕಿಂಗ್ ಸೋಡಾ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಆಗುವಂಥ ಸಾಧ್ಯತೆ ಇರುತ್ತೆ, ಹಾಗಾಗಿ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು. ಆದ್ರಿಂದನೇ ಹೇಳೋದು ಪ್ರತಿದಿನ ಸೋಡಾದ ಯಾವುದೇ ಅಡುಗೆಗಳನ್ನು ಉಪಯೋಗಿಸ್ಬಾರ್ದು ಅಂತ. ಸೊ ಇದು ಒಂದು ರೀತಿ ನಮಗೆ ಸೋಡಾ ಇನ್ಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಆದರೆ ಬೇಕಿಂಗ್ ಪೌಡರ್ ಇದಕ್ಕೆ ಅಪೋಸಿಟ್. ಹೇಗೆ ಅಂತಂದರೆ ನಾವು ಇದನ್ನೇ ಇನ್ಸ್ಟೆಂಟ್ ಆಗಿ ಮಾಡ್ಕೋಬೋದು, ಮಾಡುವಂಥ ಅಡುಗೆಗಳಿಗೆ ಬೇಕಿಂಗ್ ಸೋಡಾ ಹಾಕ್ಕೋಬೋದು. ಆದರೆ ಬೇಕಿಂಗ್ ಪೌಡರ್ನ ಬಳಸೋವಂಥ ಅಡುಗೆಗಳಿಗೆ ಸ್ವಲ್ಪ ರೆಸ್ಟಿಂಗ್ ಟೈಮ್ ಕೊಡಬೇಕಾಗತ್ತೆ. ನಾವು ಹಿಟ್ಟಿಗೆ ಹಾಕಿ ಕಲಸಿರುವಂಥ ಬೇಕಿಂಗ್ ಪೌಡರ್ ಹಾಕಿ ಕಲಸಿರುವಂಥ ಹಿಟ್ಟನ್ನು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ನಂತರ ನಾವು ಕುಕ್ ಮಾಡೋದ್ರಿಂದ ಚೆನ್ನಾಗಿ ರೈಸ್ ಆಗಿ ಬರುತ್ತೆ. ಒಂದು ಅದೇ ಏನು ಹೇಳೋದಂದ್ರೆ ಬೇಕಿಂಗ್ ಪೌಡರ್ ಅಂತಂದರೆ ಬೇಕಿಂಗ್ ಪೌಡರ್ ಹಾಕಿದ ಕೂಡಲೇ ಅದು ರೈಸ್ ಆಗುತ್ತೆ, ಕ್ವಾಂಟಿಟಿನ ಜಾಸ್ತಿ ಮಾಡುತ್ತೆ, ಉಬ್ಬಿ ಬರೋ ಹಾಗೆ ಮಾಡುತ್ತೆ, ಹಾಗೆ ಸ್ಪಾಂಜಿಯಾಗಿ ಕೂಡ ಆಗಿ ಬರೋ ಹಾಗೆ ಮಾಡುತ್ತೆ. ಸೊ ಇದೆರಡದು ಡಿಫ್ರೆನ್ಸ್ ಏನಂತಂದರೆ ಬೇಕಿಂಗ್ ಸೋಡಾನ ಇನ್ಸ್ಟೆಂಟ್ ಆಗಿ ಬಳಸ್ಕೋಬೇಕು, ಬೇಕಿಂಗ್ ಪೌಡರ್ನ ಕಲಸಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾವು ಕುಕಿಂಗಿಗೆ ಬಳಸ್ಕೋಬೇಕು. ಕೇಕ್ ಮಾಡುವಾಗ, ಮಫಿನ್ಸ್ ಮಾಡುವಾಗ ಇಂಥದಕ್ಕೆ ನಾವು ಬೇಕಿಂಗ್ ಪೌಡರ್ನ ಬಳಸ್ಕೋಬೋದು. ಬೇಕಿಂಗ್ ಪೌಡರ್ ಅಂದ್ರೆ ಅದರಲ್ಲೇ ಹೆಸರಲ್ಲೇ ಇರೋ ಹಾಗೆ ಬೇಕಿಂಗ್ಗೆ ಹೆಚ್ಚಾಗಿ ಈ ಪೌಡರ್ನ ಬಳಸ್ಕೋತಾರೆ. ಕೆಲವು ಅಡುಗೆಗಳಲ್ಲಿ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎರಡೂ ಕೂಡ ಸೇರುತ್ತೆ. ಸೊ ಅದು ಮುಂದಿನ ವೀಡಿಯೋಗಳಲ್ಲಿ ನಾನು ಯಾವಾಗಲಾದರೂ ಹೇಳ್ತೀನಿ. ಕೆಲವು ಸತಿ ಅಡುಗೆಗಳಲ್ಲಿ ಸೋಡಾ ಹಾಕಬೇಕು ಅಂತ ಈ 1 teaspoon ಬೇಕಿಂಗ್ ಸೋಡಾ ಹಾಕಿ ಅಂತ ಹೇಳಿರ್ತಾರೆ. ನಮ್ಮ ಹತ್ರ ಸೋಡಾ ಇರಲ್ಲ ಅಂತಂದರೆ 1 teaspoon ಬೇಕಿಂಗ್ ಸೋಡಾಗೆ ಈಕ್ವಲ್ ಆಗಿ ನಾವು ತಗೋಬೇಕಾಗಿರೋದು ಬೇಕಿಂಗ್ ಪೌಡರ್ ಆದರೆ 2 to 3 teaspoon ಆಫ್ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ 1 teaspoon ಹಾಕಬೇಕು ಅಂತಂದಾಗ ಬೇಕಿಂಗ್ ಪೌಡರ್ ಇಲ್ಲ ನಮ್ಮ ಹತ್ರ ಅಂತಂದರೆ 1 teaspoon ಬೇಕಿಂಗ್ ಪೌಡರ್ ಬದಲಾಗಿ 1 teaspoon ಬೇಕಿಂಗ್ ಸೋಡಾ ಜೊತೆಗೆ 1 teaspoon ಅಷ್ಟು ಲೆಮನ್ ಜ್ಯೂಸ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬೇಕಾದ್ರೆ ಇನ್ನೊಂದು ಸತಿ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಬರೆದು ತೋರಿಸ್ತೀನಿ. 1 teaspoon ಬೇಕಿಂಗ್ ಸೋಡಾ ಇಸ್ ಈಕ್ವಲ್ ಟು 2 to 3 spoon ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ, ಕೆಳಗಡೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ನಿಮಗೆ 1 teaspoon ಬೇಕಿಂಗ್ ಪೌಡರ್ ಬರದೇ ಇರೋದ್ರೆ, ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ 1 teaspoon ಬೇಕಿಂಗ್ ಸೋಡಾ, 1 teaspoon ಲೆಮನ್ ಜ್ಯೂಸ್, ಇದಿಷ್ಟನ್ನ ನಾವು ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಕುಕ್ಕಿಂಗ್ನ ನಾವು ಮಾಡ್ಕೋಬೋದು. ಇನ್ನು ಬೇಕಿಂಗ್ ಪೌಡರ್ ಇಲ್ಲ ಅಂದಾಗ ಬೇಕಿಂಗ್ ಸೋಡಾನ ಯಾವ ರೀತಿ ತೊಗೋಬೇಕು, ಅಥವಾ ಬೇಕಿಂಗ್ ಸೋಡಾ ಇಲ್ಲ ಅಂದಾಗ ಬೇಕಿಂಗ್ ಪೌಡರ್ ಇದ್ದರೆ ಹೇಗೆ ನಾವು ಇದನ್ನು ಅದಕ್ಕೆ ಈಕ್ವಲ್ ಆಗಿ ಮಾಡ್ಕೋಬೇಕು ಅಂತನೋದನ್ನು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ. ನೋಡಿಲ್ಲ ಅಂತಂದರೆ ಮತ್ತೊಂದು ಸತಿ ರಿಪೀಟ್ ಮಾಡಿಕೊಂಡು ನೀವು ಕುಕ್ಕಿಂಗ್ ಮಾಡೋ ಟೈಮಲ್ಲಿ, ಬೇಕಿಂಗ್ ಮಾಡೋ ಟೈಮಲ್ಲಿ ಇದನ್ನು ನೀವು ಉಪಯೋಗಿಸ್ಕೋಬೋದು. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಇದೆರಡಕ್ಕೂ ಲೈಫ್ ಟೈಮ್ ಅಂತ ಇರುತ್ತೆ, ಎಷ್ಟು ದಿನ ನಾವು ಇದನ್ನು ಇಟ್ಕೋಬೇಕು ಅಂತ ಕೂಡ ಇರುತ್ತೆ. ಹಾಗೆ ಕೆಲವು ಸತಿ ನಮ್ಗೆ ಗೊತ್ತಾಗೋದಿಲ್ಲ ಇದು ಹಾಳಾಗಿದೆಯಾ, ಇದು ವರ್ಕ್ ಆಗುತ್ತಾ ಇಲ್ವಾ, ಉಪಯೋಗಕ್ಕೆ ಬರುತ್ತಾ ಇಲ್ವಾ ಅಂತ. ಕುಕಿಂಗ್ ಮಾಡಕ್ಕೆ ಇಟ್ಟಿರ್ತೀವಿ ಬಟ್ ನಮಗೆ ಎಕ್ಸ್ಪೆಕ್ಟ್ ಮಾಡುವಂಥ ಒಂದು ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ಅದು ಎಕ್ಸ್ಪೈರಿ ಆಗಿರುವಂಥ ಒಂದು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಆಗಿರುತ್ತೆ ಅಂತ ಅರ್ಥ.
ಹಾಗಾದ್ರೆ ನಾವಿದನ್ನ ಟೆಸ್ಟ್ ಮಾಡ್ಕೊಳ್ಳೋದು ಹೇಗೆ? ನಾವು ಫಸ್ಟ್ ಅಡಿಗೆ ಮಾಡ್ಕೊಳ್ಳೋಕೆ ಮುಂಚೆನೆ ಈ ತರದ ಒಂದು ಸಣ್ಣ ಟೆಸ್ಟ್ ಅನ್ನ ಮಾಡ್ಕೊಬಹುದು. ಸೋ ಮೊದಲನೇದಾಗಿ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ, ಕುಕಿಂಗ್ ಸೋಡಾ ಏನ್ ಬೇಕಾದ್ರೂ ಅನ್ಕೋಬಹುದು. ಬೇಕಿಂಗ್ ಸೋಡಾ ಚೆನ್ನಾಗಿದೆಯಾ ಇಲ್ವಾ ಅಂತ ಅಂದ್ರೆ ಮನೇಲಿ ಟೆಸ್ಟ್ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ, ಬೇಕಿಂಗ್ ಸೋಡಾ ಒಂದ್ ಸ್ಪೂನ್ ತಗೊಂಡು ಅದಕ್ಕೆ ಸ್ವಲ್ಪ ಅದು ಏನಂದ್ರೆ ಕಾನ್ಸಂಟ್ರೇಟೆಡ್ ಇರೋದ್ರಿಂದ ಒಂದ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಹಾಕಿ ಟ್ರೈ ಮಾಡ್ಬೋದು. ಇಲ್ಲಾಂತಂದ್ರೆ ವಿನೆಗರ್ ಇದ್ರೆ ಒಂದ್ ಸ್ಪೂನ್ ಅಷ್ಟು ವಿನೆಗರ್ ಹಾಕೋದ್ರಿಂದ ಅಲ್ಲಿ ಬಬಲ್ ಬರಬೇಕು. ಹಾಕಿದ ಕೂಡಲೇ ಬಬಲ್ ಬಂದ್ರೆ ಅದು ಕುಕಿಂಗ್ ಗೆ ಪರ್ಫೆಕ್ಟ್ ಆಗಿದೆ, ಅಂದ್ರೆ ಏನು ಹಾಳಾಗಿಲ್ಲ, ಚೆನ್ನಾಗಿದೆ ಅಂತ ಅರ್ಥ. ನಿಂಬೆಹಣ್ಣು ಹಾಕ್ಲಿ ವಿನೆಗರ್ ಹಾಕ್ಲಿ ಅದು ಬಬಲೇ ಬರಲಿಲ್ಲ ಅಂತಂದ್ರೆ ಅದನ್ನ ಬಿಸಾಕೋದಕ್ಕೆ ಬೆಸ್ಟ್ ಅಂತ ಅಂದ್ರೆ, ಅಥವಾ ಏನಾದ್ರು ಕ್ಲೀನಿಂಗ್ ಮಾಡೋಕ್ಕೂ ಕೂಡ ಉಪಯೋಗಿಸ್ಕೋಬಹುದು. ಸಿಂಕ್ ಕ್ಲೀನ್ ಮಾಡ್ಲಿಕ್ಕೆ ಅಥವಾ ಈ ತರದಕ್ಕೆ ಕ್ಲೀನಿಂಗ್ ಬಳಸ್ಕೋಬಹುದು, ಆದ್ರೆ ಅದನ್ನ ಕುಕಿಂಗ್ ಮಾಡ್ಲಿಕ್ಕೆ ಉಪಯೋಗಕ್ಕೆ ಬರಲ್ಲ. ಅದೇ ರೀತಿ ಬೇಕಿಂಗ್ ಪೌಡರ್ ಕೂಡ, ಬೇಕಿಂಗ್ ಪೌಡರ್ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದ್ರೆ ಅದನ್ನ ಸ್ವಲ್ಪ ಬಿಸಿ ನೀರು ಹಾಕಿ ಟೆಸ್ಟ್ ಮಾಡ್ಕೋಬಹುದು. ಬಿಸಿ ನೀರು ಹಾಕಿದ ಕೂಡಲೇ ಅದರಲ್ಲಿ ಬಬಲ್ ಬರಬೇಕು. ಬಬಲ್ ಬರಲೇ ಬರದೆ ಅದೇನಾದ್ರು ನೀರಲ್ಲಿ ಸುಮ್ಮನೆ ಹಂಗೆ ಡಿಸಾಲ್ವ್ ಆಯಿತು ಅಂತಂದ್ರೆ ಅದು ಎಕ್ಸ್ಪೈರಿ ಆಗಿದೆ ಅಂತ ಅರ್ಥ. ಇದಿಷ್ಟೇ ನಾವು ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಬಗ್ಗೆ ತಿಳ್ಕೊಬೇಕಾದಂಥ ವಿಷಯಗಳು. ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಈ ಥರ ಪರೀಕ್ಷೆಗಳನ್ನ ಮಾಡ್ಕೋಬೋದು. ಹಾಗೆ ಬೇಕಿಂಗ್ ಸೋಡಾ ಇಲ್ಲ ಅಂದಾಗ ಏನು ತೊಗೋಬೇಕು, ಏನೇನು ಹಾಕೋಬೇಕು, ಅಥವಾ ಬೇಕಿಂಗ್ ಪೌಡರ್ ಇಲ್ಲ ಅಂದಾಗ ಏನೇನು ಉಪಯೋಗಿಸ್ಕೋಬೇಕು ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಡೀಟೇಲ್ ಆಗಿ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಹಾಕಿರ್ತೀನಿ ಬೇಕಿಂಗ್ ಸೋಡಾ ಬದಲಾಗಿ ಏನು ತೊಗೋಬೋದು, ಬೇಕಿಂಗ್ ಪೌಡರ್ ಬದಲಾಗಿ ಏನು ಹಾಕೋಬೇಕು ಅಂತ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ, ಇದಿಷ್ಟು ಡಿಫ್ರೆನ್ಸ್ ಏನೇನಿತ್ತು ಅಂತ ನಾನು ಹೇಳಿದ್ದೀನಿ. ಎರಡು ರೈಸಿಂಗ್ ಕೆಲಸ ಮಾಡುತ್ತೆ. ಸೊ ಇದು ಇನ್ಸ್ಟೆಂಟ್ ಆಗಿ ಸೋಡಾ ಅಂತ ಅನ್ನೋದು ಇನ್ಸ್ಟೆಂಟ್ ರೈಸಿಂಗ್ ಕೆಲಸ ಮಾಡಿದ್ರೆ, ಬೇಕಿಂಗ್ ಪೌಡರ್ ಅನ್ನೋದು ನಾವು ಕುಕಿಂಗ್ಗೆ ಇಟ್ಟಾಗ ಅಥವಾ ಬೇಕಿಂಗ್ಗೆ ಇಟ್ಟಾಗ ರೈಸಿಂಗ್ ಕೆಲಸನ ಮಾಡುತ್ತೆ. ಇದಿಷ್ಟು ಡಿಫ್ರೆನ್ಸ್ ಇದ್ರದ್ದು. ಸೊ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಬಗ್ಗೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಕನ್ಫ್ಯೂಷನ್ ಇತ್ತು. ಹಾಗಾದ್ರೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎರಡೂ ಇಲ್ಲ ಅಂತಂದ್ರೂ ಏನೋ ಬಳಸ್ಬೋದಾ ಅಂತ ಹೇಳ್ತಾರೆ. ಸೊ ಏನೋ ನಮಗೆ ತುಂಬಾನೇ ಚೀಪ್ ಆಗಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಏನೋನ ಯೂಶಲಿ ನಾವು ಹೊಟ್ಟೆ ಉರಿ ಬಂದಾಗ, ಹೊಟ್ಟೆ ಉಬ್ರ ಬಂದಾಗ, ಅಥವಾ ಏನು ಊಟ ಮಾಡಿದ್ದು ಡೈಜೆಸ್ಟ್ ಆಗಿಲ್ಲ ಅಂತಂದಾಗ ಒಂದ್ ಪ್ಯಾಕೆಟ್ ಏನೋನ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ನಮ್ಮಲ್ಲಿ ಹೊಟ್ಟೆಯಲ್ಲಿರುವಂತ ಗ್ಯಾಸ್ ಏನ ಗ್ಯಾಸ್ ಏನಾದ್ರು ಇದ್ರೆ ಅದು ಹೊರಗಡೆ ಬರುತ್ತೆ, ರಿಲೀಸ್ ಆಗುತ್ತೆ. ಅದೇ ರೀತಿ ಇದನ್ನು ಕೂಡ ನಾವು ಇನ್ಸ್ಟೆಂಟ್ ಫರ್ಮೆಂಟೇಷನ್ಗೆ ಅಥವಾ ಕುಕಿಂಗ್ಗೆ ಬೇಕಿಂಗ್ಗೆ ನಾವು ಈನೋನ ಬಳಸ್ಕೋಬಹುದು. ಸೊ ಒಂದು ಪ್ಯಾಕೆಟ್ ಈನೋ 5 ಗ್ರಾಮ್ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಒಂದು ಪ್ಯಾಕೆಟ್ ಈನೋ 1 ಸ್ಪೂನ್ ಬೇಕಿಂಗ್ ಪೌಡರ್ಗೆ ಈಕ್ವಲ್ ಆಗಿರುತ್ತೆ. ಸೊ ಬೇರೆ ಯಾವುದು ಇಲ್ಲ, ಕುಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಯಾವುದು ಇಲ್ಲ ಅಂತಂದಾಗ ಈನೋನ ನಾವು ಬಳಸ್ಕೋಬಹುದು. ಅದನ್ನು ಕೂಡ ಇನ್ಸ್ಟೆಂಟ್ ಕುಕಿಂಗ್ಗೆ ಮಾತ್ರನೇ ಬಳಸ್ಕೋಬೇಕಾಗುತ್ತೆ. ಇದಿಷ್ಟು ಬೇಕಿಂಗ್ ಪೌಡರ್ ಮತ್ತೆ ಬೇಕಿಂಗ್ ಸೋಡಾ ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ಹೇಳಿದ್ದೀನಿ. ಖಂಡಿತ ನೀವು ಇದನ್ನ ಫಾಲೋ ಮಾಡಿ ಕುಕಿಂಗ್ ಅಥವಾ ಬೇಕಿಂಗ್ ಟೈಮಲ್ಲಿ ಪರ್ಫೆಕ್ಟ್ ಆಗಂತ ನೀವು ಅಡುಗೆಗಳನ್ನ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗಕ್ಕೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಅಥವಾ ಉಪಯೋಗಕ್ಕೆ ಬಂದಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ, ಯಾರೇ ಬೇಕಿಂಗ್ ಮಾಡೋರ್ಗೆ, ಬಿಗಿನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತು ಹೋಗ್ಬರ್ತೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.